ನಿನ್ನೆ ಗೊತ್ತಾಗಿರೋ ನಿನ್ನೆ ಮಧ್ಯಾಹ್ನ ಗೊತ್ತಾಯ್ತು. ಜೋರಕ್ಕೆ ಮಾತಾಡಿರ್ಬೋದು. ಗೊತ್ತಿಲ್ಲ ಸರ್, ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಸರ್. ಸಾಯಿಸ್ತಾರೆ ಈ ತರ, ಪೀಸ್ ಪೀಸ್ ಮಾಡಿ ಯಾವತ್ತೇ ಆ ಹೆಣ್ಮಗನ್ನ ಸಾಯಿಸ್ಬಾರ್ದು ಸರ್. ಒಂದು ವರ್ಷ ಆಯ್ತು ಸರ್ ನಿನ್ನೆ ಆ ಪರಿಸ್ಥಿತಿಯಲ್ಲಿ ನೋಡಿದ್ದು. ಅಷ್ಟೊಂದು ಲಾಂಗ್ ಗ್ಯಾಪ್ ಆಗಿತ್ತು, ಏನಾಗಿತ್ತು ಸರ್? ಮದ್ವೆ ಆಗಿದ್ದು ಸರ್, ಬೇರೆ ಬೇರೆ ಇದ್ದೀವಿ ಗಂಡನ ಮನೆಯಲ್ಲಿ. ಅವತ್ತಿಂದ ಮಾತಾಡಿಲ್ಲ ನಾನು, ಒಂದು ವರ್ಷ ಆಯ್ತು ಮಾತಾಡಕ್ಕೂ ಸಿಗ್ಲಿಲ್ಲ ಕೊನೆಗೂ ನನ್ನ ತಂಗಿ ಹತ್ರ. ನಿನ್ನೆ ಹೋದಾಗ ನೋಡಿದ್ರೆ ತೆತ್ತಾಗಿ ಆಲ್ರೆಡಿ ಪೀಸ್ ಪೀಸ್ ಆಗಿ ಫ್ರಿಡ್ಜ್ ಅಲ್ಲಿ ಹಾಕ್ಬಿಟ್ಟರು. ಗೊತ್ತಿಲ್ಲ ಸರ್ ಆ ತರ, ನನಗೆ ಏನು ಗೊತ್ತಿಲ್ಲ. ಯಾರು ಮಾಡಿದಾರು ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಸುಮ್ನೆ ಬಿಡಬಾರ್ದು ಸರ್, ತುಂಬಾ ಇದ್ರಲ್ಲಿ ಮರ್ಡರ್ ಮಾಡಿದಾರೆ. ಆ ತರ ಯಾರು ಮಾಡಲ್ಲ ಮನುಷ್ಯರಿಗೆ, ಅಷ್ಟೊಂದು ಇದ್ರಲ್ಲಿ ಸಾಯಿಸ್ಬಿಟ್ಟಿದ್ದಾರೆ. ನಿನ್ನೆ ಗೊತ್ತಾಗಿರೋ ನಿನ್ನೆ ಮಧ್ಯಾಹ್ನ ಗೊತ್ತಾಯ್ತು. ಜೋರಕ್ಕೆ ಮಾತಾಡಿರ್ಬೋದು. ಗೊತ್ತಿಲ್ಲ ಸರ್ ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಸರ್. ಸಾಯಿಸ್ತಾರೆ ಈ ತರ, ಪೀಸ್ ಪೀಸ್ ಮಾಡಿ ಯಾವತ್ತೇ ಆ ಹೆಣ್ಮಗನ್ನ ಸಾಯಿಸ್ಬಾರ್ದು ಸರ್. ನಿಮ್ ಸಿಸ್ಟರ್ನ ಯಾವ ಲಾಸ್ಟ್ ಟೈಮ್ ನೀವು ನೋಡಿದ್ದು? ಒಂದು ವರ್ಷ ಆಯ್ತು ಸರ್ ನಿನ್ನೆ ಆ ಪರಿಸ್ಥಿತಿಯಲ್ಲಿ ನೋಡಿದ್ದು. ಅಷ್ಟೊಂದು ಲಾಂಗ್ ಗ್ಯಾಪ್ ಆಗಿತ್ತು, ಏನಾಗಿತ್ತು ಸರ್? ಮದ್ವೆ ಆಗಿದ್ದು ಸರ್, ಬೇರೆ ಬೇರೆ ಇದ್ದೀವಿ ಗಂಡನ ಮನೆಯಲ್ಲಿ. ಅವತ್ತಿಂದ ಮಾತಾಡಿಲ್ಲ ನಾನು, ಒಂದು ವರ್ಷ ಆಯ್ತು ಮಾತಾಡಕ್ಕೂ ಸಿಗ್ಲಿಲ್ಲ ಕೊನೆಗೂ ನನ್ನ ತಂಗಿ ಹತ್ರ. ನಿನ್ನೆ ಹೋದಾಗ ನೋಡಿದ್ರೆ ತೆತ್ತಾಗಿ ಆಲ್ರೆಡಿ ಪೀಸ್ ಪೀಸ್ ಆಗಿ ಫ್ರಿಡ್ಜ್ ಅಲ್ಲಿ ಹಾಕ್ಬಿಟ್ಟರು. ಅನುಮಾನ ಇದೆಯಾ ನಿಮ್ಗೆ? ನನಗೆ ಯಾರು ಗೊತ್ತಿಲ್ಲ ಸರ್ ಆ ತರ, ನನಗೆ ಏನು ಗೊತ್ತಿಲ್ಲ. ಯಾರು ಮಾಡಿದಾರು ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಸುಮ್ನೆ ಬಿಡಬಾರ್ದು ಸರ್, ತುಂಬಾ ಇದ್ರಲ್ಲಿ ಮರ್ಡರ್ ಮಾಡಿದಾರೆ. ಆ ತರ ಯಾರು ಮಾಡಲ್ಲ ಮನುಷ್ಯರಿಗೆ, ಅಷ್ಟೊಂದು ಇದ್ರಲ್ಲಿ ಸಾಯಿಸ್ಬಿಟ್ಟಿದ್ದಾರೆ. ನಿನ್ನೆ ಗೊತ್ತಾಗಿರೋ ನಿನ್ನೆ ಮಧ್ಯಾಹ್ನ ಗೊತ್ತಾಯ್ತು. ಜೋರಕ್ಕೆ ಮಾತಾಡಿರ್ಬೋದು. ಗೊತ್ತಿಲ್ಲ ಸರ್ ಯಾರು ಮಾಡಿದಾರು ಅವ್ರಿಗೆ ಶಿಕ್ಷೆ ಆಗ್ಬೇಕು ಸರ್. ಸಾಯಿಸ್ತಾರೆ ಈ ತರ, ಪೀಸ್ ಪೀಸ್ ಮಾಡಿ ಯಾವತ್ತೇ ಆ ಹೆಣ್ಮಗನ್ನ ಸಾಯಿಸ್ಬಾರ್ದು ಸರ್. ನಿಮ್ ಸಿಸ್ಟರ್ನ ಯಾವ ಲಾಸ್ಟ್ ಟೈಮ್ ನೀವು ನೋಡಿದ್ದು? ಒಂದು ವರ್ಷ ಆಯ್ತು ಸರ್ ನಿನ್ನೆ ಆ ಪರಿಸ್ಥಿತಿಯಲ್ಲಿ ನೋಡಿದ್ದು. ಅಷ್ಟೊಂದು ಲಾಂಗ್ ಗ್ಯಾಪ್ ಆಗಿತ್ತು, ಏನಾಗಿತ್ತು ಸರ್? ಮದ್ವೆ ಆಗಿದ್ದು ಸರ್, ಬೇರೆ ಬೇರೆ ಇದ್ದೀವಿ ಗಂಡನ ಮನೆಯಲ್ಲಿ. ಅವತ್ತಿಂದ ಮಾತಾಡಿಲ್ಲ ನಾನು, ಒಂದು ವರ್ಷ ಆಯ್ತು ಮಾತಾಡಕ್ಕೂ ಸಿಗ್ಲಿಲ್ಲ ಕೊನೆಗೂ ನನ್ನ ತಂಗಿ ಹತ್ರ. ನಿನ್ನೆ ಹೋದಾಗ ನೋಡಿದ್ರೆ ತೆತ್ತಾಗಿ ಆಲ್ರೆಡಿ ಪೀಸ್ ಪೀಸ್ ಆಗಿ ಫ್ರಿಡ್ಜ್ ಅಲ್ಲಿ ಹಾಕ್ಬಿಟ್ಟರು. ಅನುಮಾನ ಇದೆಯಾ ನಿಮ್ಗೆ? ನನಗೆ ಯಾರು ಗೊತ್ತಿಲ್ಲ ಸರ್ ಆ ತರ, ನನಗೆ ಏನು ಗೊತ್ತಿಲ್ಲ. ಯಾರು ಮಾಡಿದಾರು ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಸುಮ್ನೆ ಬಿಡಬಾರ್ದು ಸರ್, ತುಂಬಾ ಇದ್ರಲ್ಲಿ ಮರ್ಡರ್ ಮಾಡಿದಾರೆ. ಆ ತರ ಯಾರು ಮಾಡಲ್ಲ ಮನುಷ್ಯರಿಗೆ, ಅಷ್ಟೊಂದು ಇದ್ರಲ್ಲಿ ಸಾಯಿಸ್ಬಿಟ್ಟಿದ್ದಾರೆ. ನಿನ್ನೆ ಗೊತ್ತಾಗಿರೋ ನಿನ್ನೆ ಮಧ್ಯಾಹ್ನ ಗೊತ್ತಾಯ್ತು. ಜೋರಕ್ಕೆ ಮಾತಾಡಿರ್ಬೋದು. ಗೊತ್ತಿಲ್ಲ ಸರ್ ಯಾರು ಮಾಡಿದಾರು ಅವ್ರಿಗೆ ಶಿಕ್ಷೆ ಆಗ್ಬೇಕು ಸರ್. ಸಾಯಿಸ್ತಾರೆ ಈ ತರ, ಪೀಸ್ ಪೀಸ್ ಮಾಡಿ ಯಾವತ್ತೇ ಆ ಹೆಣ್ಮಗನ್ನ ಸಾಯಿಸ್ಬಾರ್ದು ಸರ್. ನಿಮ್ ಸಿಸ್ಟರ್ನ ಯಾವ ಲಾಸ್ಟ್ ಟೈಮ್ ನೀವು ನೋಡಿದ್ದು? ಒಂದು ವರ್ಷ ಆಯ್ತು ಸರ್ ನಿನ್ನೆ ಆ ಪರಿಸ್ಥಿತಿಯಲ್ಲಿ ನೋಡಿದ್ದು. ಅಷ್ಟೊಂದು ಲಾಂಗ್ ಗ್ಯಾಪ್ ಆಗಿತ್ತು, ಏನಾಗಿತ್ತು ಸರ್? ಮದ್ವೆ ಆಗಿದ್ದು ಸರ್, ಬೇರೆ ಬೇರೆ ಇದ್ದೀವಿ ಗಂಡನ ಮನೆಯಲ್ಲಿ. ಅವತ್ತಿಂದ ಮಾತಾಡಿಲ್ಲ ನಾನು, ಒಂದು ವರ್ಷ ಆಯ್ತು ಮಾತಾಡಕ್ಕೂ ಸಿಗ್ಲಿಲ್ಲ ಕೊನೆಗೂ ನನ್ನ ತಂಗಿ ಹತ್ರ. ನಿನ್ನೆ ಹೋದಾಗ ನೋಡಿದ್ರೆ ತೆತ್ತಾಗಿ ಆಲ್ರೆಡಿ ಪೀಸ್ ಪೀಸ್ ಆಗಿ ಫ್ರಿಡ್ಜ್ ಅಲ್ಲಿ ಹಾಕ್ಬಿಟ್ಟರು. ಅನುಮಾನ ಇದೆಯಾ ನಿಮ್ಗೆ? ನನಗೆ ಯಾರು ಗೊತ್ತಿಲ್ಲ ಸರ್ ಆ ತರ, ನನಗೆ ಏನು ಗೊತ್ತಿಲ್ಲ. ಯಾರು ಮಾಡಿದಾರು ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಸುಮ್ನೆ ಬಿಡಬಾರ್ದು ಸರ್, ತುಂಬಾ ಇದ್ರಲ್ಲಿ ಮರ್ಡರ್ ಮಾಡಿದಾರೆ. ಆ ತರ ಯಾರು ಮಾಡಲ್ಲ ಮನುಷ್ಯರಿಗೆ, ಅಷ್ಟೊಂದು ಇದ್ರಲ್ಲಿ ಸಾಯಿಸ್ಬಿಟ್ಟಿದ್ದಾರೆ. ನಿನ್ನೆ ಗೊತ್ತಾಗಿರೋ ನಿನ್ನೆ ಮಧ್ಯಾಹ್ನ ಗೊತ್ತಾಯ್ತು. ಜೋರಕ್ಕೆ ಮಾತಾಡಿರ್ಬೋದು. ಗೊತ್ತಿಲ್ಲ ಸರ್ ಯಾರು ಮಾಡಿದಾರು ಅವ್ರಿಗೆ ಶಿಕ್ಷೆ ಆಗ್ಬೇಕು ಸರ್. ಸಾಯಿಸ್ತಾರೆ ಈ ತರ, ಪೀಸ್ ಪೀಸ್ ಮಾಡಿ ಯಾವತ್ತೇ ಆ ಹೆಣ್ಮಗನ್ನ ಸಾಯಿಸ್ಬಾರ್ದು ಸರ್. ನಿಮ್ ಸಿಸ್ಟರ್ನ ಯಾವ ಲಾಸ್ಟ್ ಟೈಮ್ ನೀವು ನೋಡಿದ್ದು? ಒಂದು ವರ್ಷ ಆಯ್ತು ಸರ್ ನಿನ್ನೆ ಆ ಪರಿಸ್ಥಿತಿಯಲ್ಲಿ ನೋಡಿದ್ದು. ಅಷ್ಟೊಂದು ಲಾಂಗ್ ಗ್ಯಾಪ್ ಆಗಿತ್ತು, ಏನಾಗಿತ್ತು ಸರ್?
ಮದ್ವೆ ಆಗಿದ್ದು ಸರ್ ಬೇರೆ ಬೇರೆ ಇದ್ದೀವಿ ಗಂಡನ ಮನೆಯಲ್ಲಿ, ಅವತ್ತಿಂದ ಮಾತಾಡಿಲ್ಲ ನಾನು, 1 ವರ್ಷ ಆಯ್ತು ಮಾತಾಡಕ್ಕೂ ಸಿಗ್ಲಿಲ್ಲ. ಕೊನೆಗೂ ನನ್ನ ತಂಗಿ ಹತ್ರ ನಿನ್ನೆ ಹೋದಾಗ ನೋಡಿದ್ರೆ ಡೆತ್ತಾಗಿ ಆಲ್ರೆಡಿ ಪೀಸ್ ಪೀಸ್ ಆಗಿ ಫ್ರಿಡ್ಜ್ ಅಲ್ಲಿ ಹಾಕ್ಬಿಟ್ಟಿದ್ರು. ಗೊತ್ತಿಲ್ಲ ಸರ್ ಆ ತರ, ನನಗೆ ಏನು ಗೊತ್ತಿಲ್ಲ. ಯಾರು ಮಾಡಿದಾರು ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು, ಸುಮ್ನೆ ಬಿಡಬಾರ್ದು ಸರ್. ತುಂಬಾ ಇದ್ರಲ್ಲಿ ಮರ್ಡರ್ ಮಾಡಿದಾರೆ, ಆ ತರ ಯಾರು ಮಾಡಲ್ಲ ಮನುಷ್ಯರಿಗೆ. ಅಷ್ಟೊಂದು ಇದ್ರಲ್ಲಿ ಸಾಯಿಸ್ಬಿಟ್ಟಿದ್ದಾರೆ. ನಿನ್ನೆ ಗೊತ್ತಿಲ್ಲ ಸರ್ ಯಾರು ಮಾಡಿದ್ದಾರೆ, ಅವ್ರಿಗೆ ಶಿಕ್ಷೆ ಆಗ್ಬೇಕು ಸರ್. ಸಾಯಿಸ್ತಾರೆ ಈ ತರ ಪೀಸ್ ಪೀಸ್ ಮಾಡಿ, ಯಾವತ್ತೇ ಆ ಹೆಣ್ಮಗನ್ನ ಸಾಯಿಸ್ಬಾರ್ದು ಸರ್. ನಿಮ್ ಸಿಸ್ಟರ್ನ ಯಾವ ಲಾಸ್ಟ್ ಟೈಮ್ ನೀವು ನೋಡಿದ್ದು? 1 ವರ್ಷ ಆಯ್ತು ಸರ್ ನಿನ್ನೆ ಆ ಪರಿಸ್ಥಿತಿಯಲ್ಲಿ ನೋಡಿದ್ದು. ಅಷ್ಟೊಂದು ಲಾಂಗ್ ಗ್ಯಾಪ್ ಆಗಿತ್ತು, ಏನಾಗಿತ್ತು ಸರ್? ಮದ್ವೆ ಆಗಿದ್ದು ಸರ್ ಬೇರೆ ಬೇರೆ ಇದ್ದೀವಿ ಗಂಡನ ಮನೆಯಲ್ಲಿ, ಅವತ್ತಿಂದ ಮಾತಾಡಿಲ್ಲ ನಾನು, 1 ವರ್ಷ ಆಯ್ತು ಮಾತಾಡಕ್ಕೂ ಸಿಗ್ಲಿಲ್ಲ. ಕೊನೆಗೂ ನನ್ನ ತಂಗಿ ಹತ್ರ ನಿನ್ನೆ ಹೋದಾಗ ನೋಡಿದ್ರೆ ಡೆತ್ತಾಗಿ ಆಲ್ರೆಡಿ ಪೀಸ್ ಪೀಸ್ ಆಗಿ ಫ್ರಿಡ್ಜ್ ಅಲ್ಲಿ ಹಾಕ್ಬಿಟ್ಟಿದ್ರು. ನನಗ್ಯಾರು ಗೊತ್ತಿಲ್ಲ ಸರ್ ಆ ತರ, ನನಗೆ ಏನು ಗೊತ್ತಿಲ್ಲ. ಯಾರು ಮಾಡಿದಾರು ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು, ಸುಮ್ನೆ ಬಿಡಬಾರ್ದು ಸರ್. ತುಂಬಾ ಇದ್ರಲ್ಲಿ ಮರ್ಡರ್ ಮಾಡಿದಾರೆ, ಆ ತರ ಯಾರು ಮಾಡಲ್ಲ ಮನುಷ್ಯರಿಗೆ. ಅಷ್ಟೊಂದು ಇದ್ರಲ್ಲಿ ಸಾಯಿಸ್ಬಿಟ್ಟಿದ್ದಾರೆ. ನಿನ್ನೆ ಗೊತ್ತಾಗಿರೋ, ನಿನ್ನೆ ಮಧ್ಯಾಹ್ನ ಗೊತ್ತಾಯ್ತು. ಗೊತ್ತಿಲ್ಲ ಸರ್ ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಸರ್. ಸಾಯಿಸ್ತಾರೆ ಈ ತರ ಪೀಸ್ ಪೀಸ್ ಮಾಡಿ, ಯಾವತ್ತೇ ಆ ಹೆಣ್ಮಗನ್ನ ಸಾಯಿಸ್ಬಾರ್ದು ಸರ್. ನಿಮ್ ಸಿಸ್ಟರ್ನ ಯಾವ ಲಾಸ್ಟ್ ಟೈಮ್ ನೀವು ನೋಡಿದ್ದು? 1 ವರ್ಷ ಆಯ್ತು ಸರ್ ನಿನ್ನೆ ಆ ಪರಿಸ್ಥಿತಿಯಲ್ಲಿ ನೋಡಿದ್ದು. ಅಷ್ಟೊಂದು ಲಾಂಗ್ ಗ್ಯಾಪ್ ಆಗಿತ್ತು, ಏನಾಗಿತ್ತು ಸರ್? ಮದ್ವೆ ಆಗಿದ್ದು ಸರ್ ಬೇರೆ ಬೇರೆ ಇದ್ದೀವಿ ಗಂಡನ ಮನೆಯಲ್ಲಿ, ಅವತ್ತಿಂದ ಮಾತಾಡಿಲ್ಲ ನಾನು, 1 ವರ್ಷ ಆಯ್ತು ಮಾತಾಡಕ್ಕೂ ಸಿಗ್ಲಿಲ್ಲ. ಕೊನೆಗೂ ನನ್ನ ತಂಗಿ ಹತ್ರ ನಿನ್ನೆ ಹೋದಾಗ ನೋಡಿದ್ರೆ ಡೆತ್ತಾಗಿ ಆಲ್ರೆಡಿ ಪೀಸ್ ಪೀಸ್ ಆಗಿ ಫ್ರಿಡ್ಜ್ ಅಲ್ಲಿ ಹಾಕ್ಬಿಟ್ಟಿದ್ರು. ಅನುಮಾನ ಇದೆಯಾ ನಿಮ್ಗೆ? ನನಗ್ಯಾರು ಗೊತ್ತಿಲ್ಲ ಸರ್ ಆ ತರ, ನನಗೆ ಏನು ಗೊತ್ತಿಲ್ಲ. ಯಾರು ಮಾಡಿದಾರು ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು, ಸುಮ್ನೆ ಬಿಡಬಾರ್ದು ಸರ್. ತುಂಬಾ ಇದ್ರಲ್ಲಿ ಮರ್ಡರ್ ಮಾಡಿದಾರೆ, ಆ ತರ ಯಾರು ಮಾಡಲ್ಲ ಮನುಷ್ಯರಿಗೆ. ಅಷ್ಟೊಂದು ಇದ್ರಲ್ಲಿ ಸಾಯಿಸ್ಬಿಟ್ಟಿದ್ದಾರೆ. ನಿನ್ನೆ ಗೊತ್ತಾಗಿರೋ, ನಿನ್ನೆ ಮಧ್ಯಾಹ್ನ ಗೊತ್ತಾಯ್ತು. ಗೊತ್ತಿಲ್ಲ ಸರ್ ಯಾರು ಮಾಡಿದ್ದಾರು ಅವ್ರಿಗೆ ಶಿಕ್ಷೆ ಆಗ್ಬೇಕು ಸರ್. ಸಾಯಿಸ್ತಾರೆ ಈ ತರ ಪೀಸ್ ಪೀಸ್ ಮಾಡಿ, ಯಾವತ್ತೇ ಆ ಹೆಣ್ಮಗನ್ನ ಸಾಯಿಸ್ಬಾರ್ದು ಸರ್. ನಿಮ್ ಸಿಸ್ಟರ್ನ ಯಾವ ಲಾಸ್ಟ್ ಟೈಮ್ ನೀವು ನೋಡಿದ್ದು? 1 ವರ್ಷ ಆಯ್ತು ಸರ್ ನಿನ್ನೆ ಆ ಪರಿಸ್ಥಿತಿಯಲ್ಲಿ ನೋಡಿದ್ದು. ಅಷ್ಟೊಂದು ಲಾಂಗ್ ಗ್ಯಾಪ್ ಆಗಿತ್ತು, ಏನಾಗಿತ್ತು ಸರ್? ಮದ್ವೆ ಆಗಿದ್ದು ಸರ್ ಬೇರೆ ಬೇರೆ ಇದ್ದೀವಿ ಗಂಡನ ಮನೆಯಲ್ಲಿ, ಅವತ್ತಿಂದ ಮಾತಾಡಿಲ್ಲ ನಾನು, 1 ವರ್ಷ ಆಯ್ತು ಮಾತಾಡಕ್ಕೂ ಸಿಗ್ಲಿಲ್ಲ. ಕೊನೆಗೂ ನನ್ನ ತಂಗಿ ಹತ್ರ ನಿನ್ನೆ ಹೋದಾಗ ನೋಡಿದ್ರೆ ಡೆತ್ತಾಗಿ ಆಲ್ರೆಡಿ ಪೀಸ್ ಪೀಸ್.